ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೋಡಿ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಎಸ್ ಕೆ ಎ ಚಾರಿ ಅವರ ನಿರ್ದೇಶನದ ಚಿತ್ರಗಳ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಯಾರೂ ಕೂಡ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆ ತನಕ ನೋಡಿ. ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಯಾರ್ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ವಿಡಿಯೋ ನೋಡ್ತಿದ್ದಾರೆ ಅವರೆಲ್ಲರೂ ಕೂಡ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ಫ್ರೆಂಡ್ಸ್, ಇವಾಗ ವಿಡಿಯೋನ ಶುರು ಮಾಡೋಣ. ಅವರ ಮೊದಲನೆಯ ಚಿತ್ರ ಗೌರಿ. ಈ ಚಿತ್ರವು 1963 ತೆರೆ ಕಂಡು ಹಿಟ್ ಆಗಿತ್ತು. ಅವರ ಎರಡನೆಯ ಚಿತ್ರ ನವಕೋಟಿ ನಾರಾಯಣ. ಈ ಚಿತ್ರವು 1964 ತೆರೆ ಕಂಡು ಸೂಪರ್ ಹಿಟ್ ಆಗಿತ್ತು. ಅವರ ಮೂರನೆಯ ಚಿತ್ರ ಮನೆ ಅಳಿಯ. ಈ ಚಿತ್ರವು 1964 ತೆರೆ ಕಂಡು ಹಿಟ್ ಆಗಿತ್ತು. ಅವರ ನಾಲ್ಕನೆಯ ಚಿತ್ರ ಮಾವನ ಮಗಳು. ಈ ಚಿತ್ರವು 1965 ತೆರೆ ಕಂಡು ಸೂಪರ್ ಹಿಟ್ ಆಗಿತ್ತು. ಅವರ ನಿರ್ದೇಶನದ ಐದನೆಯ ಚಿತ್ರ ಮಧುಮಾಲತಿ. ಈ ಚಿತ್ರವು 1966 ತೆರೆ ಕಂಡು ಹಿಟ್ ಆಗಿತ್ತು. ಅವರ ಆರನೆಯ ಚಿತ್ರ ಮನಸಾಕ್ಷಿ. ಈ ಚಿತ್ರವು 1968 ತೆರೆ ಕಂಡು ಸೂಪರ್ ಹಿಟ್ ಆಗಿತ್ತು. ಅವರ ನಿರ್ದೇಶನದ ಏಳನೆಯ ಚಿತ್ರ ಮುಕುಂದ ಚಂದ್ರ. ಈ ಚಿತ್ರವು 1969 ತೆರೆ ಕಂಡು ಹಿಟ್ ಆಗಿತ್ತು. ಅವರ ಎಂಟನೆಯ ಚಿತ್ರ ಮಧುರ ಮಿಲನ. ಈ ಚಿತ್ರವು 1969 ತೆರೆ ಕಂಡು ಹಿಟ್ ಆಗಿತ್ತು. ಅವರ ಒಂಬತ್ತನೆಯ ಚಿತ್ರ ಸೋತು ಗೆದ್ದವಳು. ಈ ಚಿತ್ರವು 1971 ತೆರೆ ಕಂಡು ಸೂಪರ್ ಹಿಟ್ ಆಗಿತ್ತು. ಅವರ ಹತ್ತನೆಯ ಚಿತ್ರ ಕುಂಕುಮ ರಕ್ಷೆ. ಈ ಚಿತ್ರವು 1977 ತೆರೆ ಕಂಡು ಸೂಪರ್ ಹಿಟ್ ಆಗಿತ್ತು. ನೋಡಿದ್ರಲ್ಲ ಫ್ರೆಂಡ್ಸ್, ಎಸ್ ಕೆ ಎ ಚಾರಿ ಅವರ ನಿರ್ದೇಶನದ ಚಿತ್ರಗಳ ಬಗ್ಗೆ ತಿಳ್ಕೊಂಡ್ರಲ್ಲ. ಈ ವಿಡಿಯೋ ನಿಮ್ಮೆಲ್ಲರಿಗೂ ಕೂಡ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.